ಸ್ನೇಹಿತರೆ, ನಾನಿವತ್ತು ಟಾಟಾ ಸಫಾರಿ ಜೊತೆ ಬಂದಿದ್ದೀನಿ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಸಫಾರಿ ಮಾಡ್ತೀನಿ ಅಂತ. ಗಾಡಿ ಹೆಂಗಿದೆ, ಲುಕ್ ಹೆಂಗಿದೆ ನೋಡೋಣ ಬನ್ನಿ. ನೋಡಿ ಲುಕ್ ಹಂಗೆ, ಶೇಪ್ ಲುಕ್ ಹೆಂಗಿದೆ ನೋಡಿ. ಎಲ್ ಇ ಡಿದು ಲೈಟು ಹೆಂಗಿದೆ, ಹೆಂಗೆ ಹಾಕಿದ್ದೀನಿ ಇಲ್ಲಿ ಇಂಡಿಕೇಟರ್ ಲೆಫ್ಟ್ ಸೈಡ್ದು. ಮತ್ತು ಇದು ಹೆಡ್ಲೈಟು, ಕೆಳಗಡೆ ಫಾಗ್ ಲಂಪು. ಹಿಂಗೆ ಬಂದರೆ ನೋಡಿ ಟಾಟಾ ಲೋಗೋ ಇದೆ, ಮತ್ತು ಸಫಾರಿದು ಬ್ಯಾಡ್ಜಿಂಗ್ ಇದೆ ನೋಡಿ. ಸಫಾರಿ ಬ್ಯಾಡ್ಜಿಂಗು ಸೇಮ್ ಸಹ ರೈಟ್ ಸೈಡು ನೋಡಿ. ಇದು ಟಾಪ್ ಎಂಡ್ ಮಾಡಲು, ಟೈರ್ಸ್ ಬಂದು 18 ಸೈಜ್ ಬರುತ್ತೆ. ಮ್ಯಾಗ್ವಿಲ್ ಡಿಸೈನ್ ನೋಡಿ ಹಿಂಗಿದೆ. ಮತ್ತು ಇಲ್ಲಿ ನೋಡಿ ಹೆಂಗೆ ಇಂಡಿಕೇಟರ್ ಡಿಸೈನ್ ಹೆಂಗಿದೆ. ಡೋರ್ ಎಂಡು ಲಾಸ್ಟ್ ಟೈಮ್ ಯಾರಿಯರಲ್ಲಿ ಇತ್ತಲ್ಲ ಅದೇ ಥರನೂ ಸಹ ಸಫಾರಿ ಡಿಸೈನ್ ಮಾಡಿದ್ದಾರೆ ನೋಡಿ. ಸೇಮ್ ರೈಟ್ ಸೈಡು. ಇದು ಫ್ಯೂಲ್ ಟ್ಯಾಂಕು, ಡೀಸೆಲ್ ವೆಹಿಕಲ್ಲೇ ಇರೋದು, ಪೆಟ್ರೋಲ್ ಇಲ್ಲ ಇದರಲ್ಲಿ. ಮತ್ತು ಇಲ್ಲಿ ನೋಡಿ ಇಲ್ಲೂ ಬ್ಯಾಡ್ಜಿಂಗ್ ಇದೆ ಸಫಾರಿ ಅಂತ. ಇದು ಡಿಸೈನ್ ನೋಡಿ ಹೆಂಗಿದೆ, ಲುಕ್ ಅಂತೂ ಸಖತ್ತಾಗಿದೆ. 7-seater ಗಾಡಿ ನೋಡಿ, ಸನ್ರೂಫ್ ಓಪನ್ ಇದೆ. ಮತ್ತೆ ರೈಟಿಗೆ ಬಂದರೆ ರೇರಿಗೆ ಇಲ್ಲಿ ನೋಡಿ ಡಿಸೈನು ಹೆಂಗಿದೆ, ಟೈಲಮ್ ಡಿಸೈನ್ ಹಿಂಗೆ. ಪಾರ್ಕಿಂಗ್ ಲೈಟ್ ಆನ್ ಮಾಡಿದ್ದೀನಿ, ಅದ್ರ ಡಿಸೈನು. ಮತ್ತು ಸೇಮ್ ಬ್ಯಾಡ್ಜಿಂಗು, ಸಫಾರಿ, ಟಾಟಾ ಲೋಗೋ ಇಲ್ಲಿ ನೋಡಿ. ಲುಕ್ ಹಂಗೆ ರಣ ರಣ ಕಲ್ಲರ್ ಇದು, ನನಗೊಂದು ಸಖತ್ ಇಷ್ಟ ಈ ಕಲ್ಲರು. ಹಂಗೆ ಬೂಟ್ ಓಪನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡೋದಾದರೆ ಒಳಗಡೆ ಲುಕ್ ಹೆಂಗಿದೆ ನೋಡಿ, ಹಂಗೇನೆ ಲೈಟ್ ಆನ್ ಆಗಿತ್ತು, ಆಫ್ ಮಾಡಿದೆ ರೇರಲ್ಲಿ. ಮತ್ತು ಇಲ್ಲಿ ನೋಡೋದಾದರೆ ರೇಸಿ ಬರುತ್ತೆ ಇಲ್ಲಿ, ರೇರ್ ಎ ಸಿ ಕಂಟ್ರೋಲಿಂಗು, ಕಪ್ಪು ಹೊಡ್ರು ಬರುತ್ತೆ. ಹಿಂದೆ ಇಬ್ಬರು ಕೂತ್ಕೋಬೋದು ಆರಾಮಾಗಿ. ಮತ್ತು ಹಿಂದೆನು ಸಹ ಚಾರ್ಜರ್ ಕೊಟ್ಟಿದ್ದಾರೆ ನೋಡಿ, ಸೂಪರ್ ಫೀಚರ್ ಕೊಟ್ಬಿಟ್ಟಿದ್ದಾರೆ. ಹಿಂದೆನು ಸಹ ಕೂತ್ಕೊಳ್ಳೋ ಸ್ಪೇಸ್ ಎಲ್ಲ ಹೆಂಗಿದೆ ನೋಡಿ, ಫುಲ್ ರೇರು. ಇಲ್ಲೂ ಸಹ ಎ ಸಿ ಇದೆ ರೇರಲ್ಲಿ. ಮತ್ತು ಗ್ಲಾಸು ಸಹ, ವಿಂಡೋ ಇದು ಓಪನ್ ಆಗಲ್ಲ ರೇರು. ಬಟ್ 8 ಇರಬೇಕಿದೆ ಇದರಲ್ಲೂ ಸಹ ನೋಡಿ, ಸೀಟ್ ಬೆಲ್ಟು. ಮತ್ತು ಇದು 73 liter ಬರುತ್ತೆ ಬೂಟ್ ಸ್ಪೇಸು. ನಮಗೆ ಬೇಡ, ನಾವು ಕಮ್ಮಿ ಇದ್ದೀವಿ ಅಂತ ಅಂದಾಗ ಈ ಥರ ನಾವು ಕ್ಲೋಸ್ ಮಾಡ್ಕೋಬೋದು. ಈಗ 6 ಜನ ಇದ್ದಾಗ ಲಗೇಜ್ ಏನಾದರೂ ಬೇಕಾದರೆ, ಇಲ್ಲ ನಾವು 4+1 ಹೋಗ್ತೀವಿ ಅಂದಾಗ ಹಿಂಗೆ ಮಾಡ್ಕೋಬೋದು ಲಗೇಜ್. ಅವಾಗ ಬೂಟ್ ಸ್ಪೇಸು ಜಾಸ್ತಿ ಬರುತ್ತೆ, ಇನ್ಕ್ರೀಸ್ ಆಗುತ್ತೆ ಜಾಸ್ತಿ. ನಾವು ಜಾಸ್ತಿ ಜನ ಇದ್ದೀವಿ ಅಂದಾಗ ಹಿಂಗೆ ಓಪನ್ ಮಾಡಿ, ಹಿಂಗೆ ಓಪನ್ ಮಾಡಿದ್ರೆ ಮುಗೀತು ಅಷ್ಟೇ. ಇಲ್ಲೇ ಟೂಲ್ ಕಿಟ್ ಬರುತ್ತೆ ಮಾಮೂಲಿ, ಡಿ ಎಫ್ ಇಲ್ಲೇ ಬರೋದು. ಅಲ್ಲಿ ನೋಡಿ ಕ್ಯಾಪ್ ಕಾಣ್ತಾ ಇದೆಯಲ್ಲ, ಡಿ ಎಫ್ ಅದು ಟೂಲ್ ಕಿಟ್ಟು. ಇದು ಬಂದು ಸ್ಟೆಪ್ನಿ ಇಳಿಸೋದಕ್ಕೆ, ಇದು ಓಪನ್ ಮಾಡಿ ರೋಲ್ ಮಾಡಿದ್ರೆ ಸ್ಟೆಪ್ನಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟೆಪ್ನಿ ಇದು ಸೈಲೆನ್ಸರ್ ಬೇಕು. ಹ್ಞೂ ಓಕೆ, ರೇರ್ ನೋಡೋಣ ಬನ್ನಿ ಒಳಗಡೆ ಹೆಂಗಿದೆ ತೋರಿಸ್ತೀನಿ ನೋಡಿ. ಸ್ನೇಹಿತರೆ ಡಿಸೈನ್ ಎಲ್ಲ ಹೆಂಗಿದೆ, ಮಸ್ತಾಗಿದೆ ನೋಡಿ. ಡೋರ್ ಎಂಡು ಓಪನ್ ಮಾಡಿದೆ. ಇಲ್ಲಿ ಬಂದರೆ ಸೇಮ್ ಸಫಾರಿನಲ್ಲಿ ಅಲ್ಲ ಸಾರಿ, ಯಾರಿಯರಲ್ಲಿ ಏನು ಡಿಸೈನ್ ಇತ್ತು ಅದೇ ಥರನೇ ಮೊಬೈಲ್ ಹೋಲ್ಡ್ರ್ ಇದೆ, ವಾಟರ್ ಬಾಟ್ಲು. ಮತ್ತು ಇಲ್ಲಿ ಬಂದರೆ ಪವರ್ ವಿಂಡೋ ಸ್ವಿಚ್ಚು ನೋಡಿ, ಏನು ಡಿಸೈನ್ ಇದೆ ಅಂತ ಅಂದ್ರೆ ಇದು ಡೋರ್ ಎಂಡು. ನನಗೊಂದು ಸಖತ್ ಇಷ್ಟ ಆಯಿತು, ಚೆನ್ನಾಗಿ ಕೊಟ್ಟಿದ್ದಾರೆ ಬ್ರ್ಯಾಂಡು. ಮತ್ತು ಡೋರ್ ಎಂಡ್ ಗ್ರಿಪ್ಪು, JBL ಚಿಲ್ಲಿ ಸ್ಪೀಕರು. ಮತ್ತು ಸೀಟ್ ನೋಡೋದಾದರೆ ನೋಡಿ, ಮತ್ತು ಆರ್ಮ್ರೆಸ್ಟು, ಕಪ್ ಹೋಲ್ಡ್ರು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮೊಬೈಲ್ ಏನಾದರೂ ಇಟ್ಕೋಬೋದು, ಸ್ಪೇಸ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ. ಮತ್ತು ಲೆಫ್ಟ್ ಸೈಡಲ್ಲೂ ಸಹ ಸ್ಪೇಸು ಸೇಮ್ ಹಂಗೆ ಇದೆ. ನೀವು ಸನ್ರೂಫ್ ನೋಡೋದಾದ್ರೆ ನೋಡಿ, ಫುಲ್ ಓಪನ್ ಇದೆ.
ಫುಲ್ ಓಪನ್. ನಾನು ಮುಂದೆ ಏನು ತೋರಿಸ್ತೀನಿ, ಸೇಮ್ ನಾನು ಹಿಂದೆ ತೋರಿಸಿದ್ನಲ್ಲ. ಹಾಂ ನೋಡಿ ಸೇಮು. ಹಾಂ ನೋಡಿ, ವಿನೋದಲ್ಲಿ ಎರಡು ಕಡೆ ಕೊಡ್ತಾರೆ, ಅದರಲ್ಲಿ ಒಂದೇ ಕಡೆ ಕೊಟ್ಟಿದ್ದಾರೆ. ಇಲ್ಲಿ ಹತ್ತಿ ಒಳಗಡೆ ಹೋಗೋದು ಹಿಂದೆ ರೇರಲ್ಲಿ ಇರೋರಿಗೆ. ನಮಗೆ ಎಲ್ಲ ಆದಮೇಲೆ ಈ ಥರ ಕ್ಲೋಸ್ ಮಾಡಿಕೊಂಡು ಒಳಗಡೆ ಹೋಗೋದು. ಇಷ್ಟೇ, ಲಾಕ್ ಇಲ್ಲಿ ಕೊಟ್ಟಿರ್ತಾರೆ, ಓಪನ್ನು ಲಾಕ್ ಎಲ್ಲ. ಮತ್ತು ಸ್ಪೇಸ್ ಅಂತೂ ಮಸ್ತಾಗಿದೆ ನೋಡಿ, ಹಂಗೆ ಫ್ರಂಟ್ ಪೋರ್ಷನ್ ಡಿಸೈನ್. ಮಸ್ತಾಗಿದೆ. ಮತ್ತು ಇಲ್ಲಿಗೆ ಬಂದರೆ ರೇರ್ ಎ ಸಿ ಲೆಫ್ಟಲ್ಲಿ, ಮತ್ತು ಆ ಕಡೆನು ರೇರ್ ಎ ಸಿ. ಇಲ್ಲಿ ನೋಡಿ ರೇರ್ ಎಲ್ ಇ ಡಿ ಲೈಟು ಸಹ ಇದೆ, ಏರ್ ಬ್ಯಾಗು, ಇಲ್ಲೊಂದು ಏರ್ ಬ್ಯಾಗು, ಒಟ್ಟು 8 ಏರ್ ಬ್ಯಾಗ್ ಇದೆ. ಮಸ್ತಾಗಿದೆ ರೀ ಗಾಡಿ, 25 ಲಕ್ಷ ಆಗುತ್ತಿದ್ದು ಟಾಪ್ ಎಂಡ್ ಫುಲ್ ಇದು. ಸೂಪರ್ ಗಾಡಿ ಮಾತ್ರ. ಫ್ರಂಟ್ ನೋಡೋಣ ಬನ್ನಿ ಹೆಂಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು 4 ಪವರ್ ವಿಂಡೋ ಸ್ವಿಚ್ ಕಂಟ್ರೋಲ್ ಇದೆ. ಮಾಮೂಲಿ ಡೋರ್ ಕ್ರೋಮ್ ಆ್ಯಂಡ್ ಇಲ್ಲಿ ನೋಡಿ, ಅದು ಹಿಂದೆ ತೋರಿಸಿದ್ನಲ್ಲ ಸೇಮ್ ಡಿಸೈನು. ಡೋರ್ ಆ್ಯಂಡ್ ಗ್ರಿಪ್ ಇದು. ಇಲ್ಲಿ ಬಂದರೆ 1 ಲೀಟ್ರದ್ದು ವಾಟರ್ ಬಾಟ್ಲ್ ಇಡೋ ಥರ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ನಾರ್ಮಲ್ಲು ಸ್ಟೀಲ್ದೆಲ್ಲ ಬರುತ್ತೆ ಜಾಸ್ತಿ ದೊಡ್ಡದು, ಅದ್ರ ಥರ ಇಟ್ಕೋಬೋದು ಬೇಕಾದರೆ. 2 ಲೀಟ್ರದ್ದೆಲ್ಲ ಆಗೋಲ್ಲ. ಮತ್ತು ಇಲ್ಲಿ ಬಂದರೆ ಮಿರರ್ ಕಂಟ್ರೋಲ್ ಇಲ್ಲಿದೆ, ಮಿರರ್ ಕಂಟ್ರೋಲ್ ಲೆಫ್ಟ್ ರೈಟ್ದು ಚಿಲ್ಲಿ. ಮತ್ತು ಎ ಸಿ ವೆಂಟು, ಸ್ಟಾರ್ಟ್ ಬಟನ್ ಇಲ್ಲಿದೆ ನೋಡಿ. ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಆಯಿತು. ಮತ್ತು ಎ ಸಿ ಕಮ್ಮಿ ಮಾಡ್ತೀನಿ, ಜಾಸ್ತಿ ಇದೆ ಸೌಂಡ್ ಬರುತ್ತೆ. ಮತ್ತು ಇದು ಮಿರರ್ ಕಂಟ್ರೋಲು, ಹೆಡ್ ಲೈಟು ಅಲ್ಲ ಸಾರಿ ಇಂಡಿಕೇಟ್ರು, ಲೆಫ್ಟ್ ಆ್ಯಂಡ್ ರೈಟು. ಬೇರೆ ಗಾಡೀಲೆಲ್ಲ ಲೆಫ್ಟು ರೈಟು ಬಂದು ಬಂದು ಕನ್ಫ್ಯೂಸ್, ಡೈಲಿ ಒಂದೊಂದು ಗಾಡಿ ಯೂಸ್ ಮಾಡ್ತೀವಿ ಹಂಗಾಗಿ ಬೇಜಾರಾಗಬೇಡಿ. ಇದು ಹೆಡ್ ಲೈಟ್ ಕಂಟ್ರೋಲು, ಮತ್ತು ಇಂಡಿಕೇಟ್ರು ವಿತ್ ಇದು ಅಡ್ಜಸ್ಟ್ಮೆಂಟು, ನಾವು ಪವರ್ ಅಡ್ಜಸ್ಟ್ಮೆಂಟು ಹೈಟ್ ಕಮ್ಮಿ ಇರೋದು ಪ್ಲಸ್ 1 3 ಮಾಡ್ತೀವಲ್ಲ ಆ ಥರ. ಮತ್ತು ಇದು ಮ್ಯೂಸಿಕ್ಕು ನೋಡಿ. ಕನ್ನಡ ಅಣ್ಣವ್ರದು ನೀವು ನುಡಿದ ಸ್ಫೂರ್ತಿದಾಯಕ ಮಾತುಗಳು, ನಿನ್ನ ಕಂಗಳ ಬಿಸಿಲ ಹನಿಗಳು ಮೇರು ಕಥೆಯ ಹೇಳಿವೆ. ನಿಮ್ಮ ಪ್ರತಿ ನಡೆ ನುಡಿ ನಮ್ಮೆಲ್ಲರ ಮನದಲ್ಲಿ ಸದಾ ಅಮರ. ನಮ್ಮೆಲ್ಲರ ಮನಮುಟ್ಟಿದ ಅಪ್ಪು ಸರ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಮಿರ್ಚಿ ಕಡೆಯಿಂದ ಪವರ್ಫುಲ್ ನಮನ. Which laser printer Tono costs only 33 paise per page? It's brother Tono. Okay ಸ್ನೇಹಿತರೆ, ಒಳ್ಳೆ ಸಾಂಗ್ ಬಂತು. ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರು ಬಂತಲ್ಲ, ಸೌಂಡ್ ಕಮ್ಮಿ ಮಾಡಕ್ ಮನಸ್ಸು ಬರ್ಲಿಲ್ಲ, ಬೇಜಾರಾಗ್ಬೇಡಿ. ಮತ್ತೆ ಇಲ್ಲಿಗೆ ಬಂದ್ರೆ ವೈಫರ್ ಕಂಟ್ರೋಲು, ಲೆಫ್ಟ್ ಆ್ಯಂಡ್ ರೈಟು ನೋಡಿ. ಓಕೆ, ಮತ್ತೆ ಇದು ಮ್ಯೂಸಿಕ್ಕು ಚೇಂಜಿಂಗ್ದು ಇಲ್ಲಿ ಬರುತ್ತೆ. ಮತ್ತೆ ಇದು ಫಾಗ್ ಲಂಪು, ಅಜಾರ್ ಲೈಟು, ಸ್ಪೋಟು ಅದೆಲ್ಲ ಇದೆ. ಎ ಸಿ ಇದು ಕಂಟ್ರೋಲ್ ಇದು ನೋಡಿ, ರೇಜು ಕಮ್ಮಿ ಮಾಮೂಲಿ ಎಲ್ಲ ಬರುತ್ತಲ್ಲ ಅದೇ ಥರ ಕಂಟ್ರೋಲ್ ಇದೆ. ಇಲ್ಲಿಗೆ ಬಂದರೆ ಗೇರು, ಮತ್ತು ಇದು ಸಿಟಿ ಮೋಡು, ರಫ್ ರೋಡು ಆ ಥರ ಚೇಂಜ್ ಮಾಡೋದು ಇಲ್ಲಿ ನೋಡಿ. ಸಿಟಿ ಮೋಡು ಈ ಥರ ಚೇಂಜ್ ಆಗುತ್ತೆ ಅಲ್ಲಿ ನೋಡಿ, ಅಲ್ಲಿ ಆ ಥರ ಚೇಂಜ್ ಆಗುತ್ತೆ. ಪಾರ್ಕಿಂಗ್ ಹಾಕ್ತೀನಿ. ಮತ್ತು ಇಲ್ಲಿ ನೋಡಿ ಹ್ಯಾಂಡ್ ಬ್ರೇಕ್, ಇದು ಹ್ಯಾಂಡ್ ಬ್ರೇಕ್ ಬಿತ್ತು ರಿಲೀಸಿಂಗು, ಆಟೋ ಹ್ಯಾಂಡ್ ಬ್ರೇಕ್ ಇದು. ಇದು ಹಾಕಿದ್ರೆ ಆಟೋಮೆಟಿಕ್ ನಾವು ಪಾರ್ಕಿಂಗ್ ಆಗ್ತಿದ್ದಂಗೆ ಹ್ಯಾಂಡ್ ಬ್ರೇಕ್ ಹೋಗ್ಬಿಡುತ್ತೆ. ಮತ್ತು ಇಲ್ಲಿ ಕಪ್ಪೌಡ್ರು ಆಮ್ ರಸ್ಟ್ ಇದೆ, ಇಲ್ಲೂ ಸಹ ಕೈ ಹಾಕೊಳ್ಳೋಕ್ಕೆ ನಮಗೆ ಡ್ರೈವರ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಯಾರು ಬೇಕಾದರೂ ಹಾಕೋಬೋದು. ಮತ್ತು ಇಲ್ಲಿ ಬಂದರೆ ಫ್ರಂಟು, ಲೈಟು, ವಾಯ್ಸು, ಮತ್ತು ಇದು ಸನ್ ರೂಫ್ ಓಪನಿಂಗ್ದು ಕಂಟ್ರೋಲಿಂಗು, ಕ್ಲೋಸಿಂಗು ಆ ಥರ ಬರುತ್ತೆ ನೋಡಿ. ಇಲ್ಲಿಂದ ನಾನು ಫ್ರಂಟಲ್ಲಿ ತೋರಿಸ್ತೀನಿ.
ಕ್ಲೋಸ್ ಮಾಡೋಣ ಬನ್ನಿ. ನೋಡಿ ಅಷ್ಟೇ, ಲೆಫ್ಟ್ ಸೈಡಲ್ಲಿ ಸಹ ಪವರ್ ಇಂಡು ಕಂಟ್ರೋಲ್ ಇದೆ, ಡೋರ್ ಎಂಡ್ ಇದೆ, ಮತ್ತೆಲ್ಲ ಕಪ್ಪು ಸೇಮ್ ವಾಟರ್ ಬಾಟ್ಲು. ಇಲ್ಲಿ ಬಂದರೆ ಲೋ ಬಾಕ್ಸ್ ನೋಡ್ಬೋದು, ಡಾಕ್ಯುಮೆಂಟ್ಸ್ ಇಡೋಕ್ಕೆ. ಮತ್ತೆಲ್ಲೊಂದು ಎ ಸಿ ಇಟ್ಟು ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮ್ದೆಲ್ಲ ಚೆನ್ನಾಗಿದೆ, ಒಳ್ಳೆ ಮಸ್ತಾಗಿ ಕೊಟ್ಟಿದ್ದಾರೆ ಸೌಂಡ್ ಸಿಸ್ಟಮಲ್ಲಿ. ಇವಾಗ ಬರೋದ್ರೆ ಪಾ ಕಿವಿಗೆ ಹೊಡೆದಂಗೆ ಆಯಿತು. ಚೆನ್ನಾಗಿದೆ, ಓಕೆನಾ? ಜಾಸ್ತಿ ಸೌಂಡ್ ಹಾಕೋದು ಬೇಡ. ನೋಡಿ, ಇಲ್ಲೊಂದು ಏರ್ ಬ್ಯಾಗು, ಇಲ್ಲೊಂದು ಏರ್ ಬ್ಯಾಗು, ಫುಲ್ ಸೇಫ್ಟಿ ಮಾಡಿದ್ದಾರೆ. ಸಫಾರಿ ಮಾತ್ರ ಚೆನ್ನಾಗಿದೆ. ನಾನು ಹೇಳೋದು ನಮ್ಮ ದೇಶದ ಗಾಡಿ, ಹಂಗಾಗಿ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ಪದೇ ಪದೇ ಹೇಳೋಕೆ ಹೋಗಲ್ಲ. ನಾವು ಸಹ ನಮ್ಮ ದೇಶದ ಗಾಡಿ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದೀವಿ, ಹಂಗಾಗಿ ಮಾಡ್ತಾನೆ ಇರ್ತೀವಿ. ಯಾವ್ಯಾವುದು ಹೊಸ ಗಾಡಿಗಳು ಬಂದ್ರೂ ಇನ್ನು ಮುಂದೆ ಪ್ರತಿಯೊಂದು ಟಾಟಾ ಗಾಡಿನೂ ಮಾಡಾಕ್ತೀವಿ. ಹಂಗಾಗಿ ಸ್ನೇಹಿತರೆ ಬನ್ನಿ, ಡ್ರೈವಿಂಗ್ ಮಾಡೋಣ, ಡ್ರೈವಿಂಗ್ ಹೆಂಗಿದೆ ನೋಡೋಣ. ಹಾಂ, ಓಕೆ ಸ್ನೇಹಿತರೆ, ಬನ್ನಿ ಹೋಗೋಣ, ಡ್ರೈವಿಂಗ್ ನೋಡೋಣ. ಹೈವೇಗೆ ಬಂದೆ, ಹೈವೇ ಅಂದರೆ ಮೇನ್ ರೋಡ್ಗೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೆ ಯಾವಾಗಲೇ. ಡ್ರೈವಿಂಗ್ ಅಂತೂ ಸಖತ್ತಾಗಿದೆ, ಕ್ರೇಜ್ ಆಗಿದೆ, ಮಸ್ತ್ ಮಜಾ. ಎಲ್ಲರೂ ಗಾಡಿಗಳ ತಗೊಳ್ಳಿ ಅಂತ ಅಲ್ಲ, ಬಟ್ ಇದು ನಾವು ಮಾಡ್ತಾ ಇರೋದು ಒಂದು ಗಾಡಿ ಕ್ರೇಜ್ಗೋಸ್ಕರ. ಕೆಲವರು ತುಂಬ ಗಾಡಿ ಫ್ಯಾನ್ಸ್ ಇರ್ತೀರ, ನಾವು ಮಾಡೋದೆಲ್ಲನು ನೀವು ತಗೊಳ್ಳಿ, ನೀವು ನಾವು ಮಾಡಿದ್ದೆಲ್ಲನು ಅಂತಲ್ಲ. ಕೆಲವರು ಅವ್ರವ್ರ ಇಷ್ಟ, ಇದು ಒಂದೊಂದು ಚಾಯ್ಸ್ ಇರುತ್ತೆ. ಅದೇ ನಾವು ಹೇಳೋದು ಟಾಟಾನೇ ಹೇಳ್ತಿರಲ್ಲ, ನೀವು ಟಾಟಾನೇ ತಗೋಬೇಕಾ, ನಮ್ಗೆ ಬೇರೆ ಗಾಡಿ ಇಷ್ಟಪ್ಪ ಅಂತ ಅನ್ಬೋದು. ಹಂಗಂತಲ್ಲ, ನಾವು ಹೇಳೋದು ನಿಮ್ಮ ಇಷ್ಟ, ನಿಮ್ಮ ದುಡ್ಡು, ನಿಮ್ಮ ಕಾಸು, ಯಾವುದಾದ್ರೂ ತಗೋಬೋದು. ಹಂಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬಾಡಿ ಶಾಪು ಮತ್ತು ಈ ಮೈಂಟೆನೆನ್ಸು, ಸೀಟೆಲ್ಲ ಗಲೀಜಾದ್ರೆ ಯಾವ ಥರ, ಮತ್ತು ಬಾಡಿ ಕಲರ್ಗಳಲ್ಲಿ ಯಾವ್ಯಾವ ಕಲರ್ಗಳು ಮೈಂಟೆನೆನ್ಸ್ ಕಾಸ್ಟ್ಲಿ ಮತ್ತು ಮೈಂಟೆನೆನ್ಸ್ ಕಡಿಮೆ ಅಂತಲೂ ಸಹ ಇದೆ. ಕಲರ್ ಮೇಲೆ ನೀವು ತಗೊಂತಿರಲ್ಲ, ಓ ಕಲರ್ ನಾನು ತಗೋಬಿಟ್ಟೆ ಮುಗಿತಪ್ಪ ಅನ್ನೋ ಥರ ಅಲ್ಲ. ಕೆಲವು ಕಲರು ಮೈಂಟೆನೆನ್ಸ್ ತುಂಬಾ ಕಾಸ್ಟ್ಲಿ. ಈ ಕಲರ್ ಏನು ಅಷ್ಟೇನಿಲ್ಲ, ಬಟ್ ಈ ಕಲರ್ ಓಕೆ, ಈ ಕಲರ್ ನನ್ನ ಫೇವ್ರೇಟ್ ಕಲರು. ಬಟ್ ಬ್ಲ್ಯಾಕ್ ಕಲರ್ ಎಲ್ಲ ಇದೆಯಲ್ಲ, ಅದು ಹೆವಿ ಮೈಂಟೆನೆನ್ಸ್ ಕಾಸ್ಟ್ಲಿ. ಬ್ಲ್ಯಾಕ್ ಎಲ್ಲ ತುಂಬ ಇಟ್ಟಿರೋರು ಗೊತ್ತು, ಅದು ಕಲರ್ದು ಹಣೆ ಬರ ಏನಂತ. ಕ್ರೇಜ್ ಇರೋರು ಮಾತ್ರ ಬ್ಲ್ಯಾಕ್ ಕಲರ್ ಇಟ್ಕೊಂತಾರೆ ಅಷ್ಟೇ, ಎಲ್ಲರೂ ಸಹ ಬ್ಲ್ಯಾಕ್ ಕಲರ್ ಇಡೋಕೆ ಹೋಗಲ್ಲ. ನೀವು ಕಮೆಂಟ್ ಮಾಡ್ಬೋದು ನೆಕ್ಸ್ಟು ಸರ್ ಈ ವೆಹಿಕಲ್ ವೀಡಿಯೋ ಮಾಡಿ ಅಂತ. ಖಂಡಿತವಾಗ್ಲೂ ನಾವು ವೆಹಿಕಲ್ ವೀಡಿಯೋ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.